ಬಿಹಾರದಲ್ಲಿರುವ ರಾಜಗೋಪಾಲ್ ನಗರ ಮತ್ತು ವಲ್ಲಭಭಾಯಿ ನಗರದಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸವಾಗಿರುವ ದಲಿತರ ಗುಡಿಸಲುಗಳನ್ನು ಯಾವುದೇ ನೋಟಿಸ್ ನೀಡದೆ ತೆರವುಗೊಳಿಸಿರುವುದನ್ನು ವಿರೋಧಿಸಿ ಕರ್ನಾಟಕ ಮಾದಿಗ ದಂಡೋರ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ದಿಂದ ತಮಟೆ ಬಾರಿಸುತ್ತಾ ತಹಶೀಲ್ದಾರರ ಕಚೇರಿಯವರೆಗೆ ಪ್ರತಿಭಟನೆ ಮಾಡಿದ್ರು. ಇನ್ನು ಸುಮಾರು 40 ದಿನಗಳಿಂದ ಸತ್ಯಾಗ್ರಹ ಮಾಡಿದ್ದ ಅವರು ಪಾಲಿಕೆ ಮತ್ತು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗುತ್ತಾ ವಿರೋಧ ವ್ಯಕ್ತಪಡಿಸಿದ್ರು. ಮಾದಿಗ ದಂಡೋರ ಸಂಘಟನೆಯ ಸುಮಾರು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿದ್ದರು. ಏಕಾಏಕಿ ಬಂದು ಎಲ್ಲಾ ಗುಡಿಸಲುಗಳನ್ನು ತೆರವುಗೊಳಿಸಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ರು. ಪ್ರಯೋಜನವಾಗಿಲ್ಲವೆಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮಾಡಿದ್ರು. 2006 ಸರ್, ದಲಿತರ ಮನೆಗಳನ್ನೆಲ್ಲ ರೈಲ್ವೆ ಇಲಾಖೆಯವರು ಯಾವುದೇ ನಮ್ಗೆ ಮುನ್ಸೂಚನೆ ಇಲ್ಲದೆ ಏಕದಮ್ ನಮ್ಮ ಗುಲ್ಡೋಜರ್ ತಗೊಂಬಂದು ಮನೆಯೆಲ್ಲ ಒಡೆದಾಕಿ ದಲಿತರನ್ನೆಲ್ಲ ಮೋಸ ಮಾಡಿ ಎಲ್ಲ ಅನ್ಯಾಯ ಮಾಡಿ ಮನೆಯೆಲ್ಲ ಒಡೆದಾಕಿದ್ದಾರೆ ಸರ್. ಇಷ್ಟುವರೆಗೂ ನಮಗೇನಾಗಿದೆ ಏನು ಅಂತ ಯಾರೇ ಆಗಲಿ, ರಾಜ್ಯ ಸರ್ಕಾರದಾಗಲಿ ಯಾರೇ ಆಗಲಿ ಬಂದು ನಮ್ಗೆ ಕೇಳಿಲ್ಲ ಸರ್. ಎಲ್ಲ ಮನೆಗಳೆಲ್ಲ ಒಡೆದಾಕಿ ಭಾಳ ಬಡವರಿಗೆಲ್ಲ ಅನ್ಯಾಯ ಆಗಿದೆ ಸರ್. ನಾವು ಹಿಂದೂ ಮಾದರಿದ್ದೀವಿ ಸರ್, ಮಾದಗರಿದ್ದೀವಿ ನಾವು. ನಮ್ಗೆ ಯಾವುದೇ ಥರದ ನ್ಯಾಯ ಅವ್ರು ಒದಗಿಸ್ಕೊಟ್ಟಿಲ್ಲ ಸರ್. ದಯವಿಟ್ಟು ನಮಗೆ ಮನೆಗಳಾದರೂ ಒದಗಿಸ್ಕೊಡ್ಬೇಕು, ಇಲ್ಲ ನಮ್ಗೆ ಅನ್ಯಾಯ ಆಗಿದ್ದಕ್ಕೆ ನ್ಯಾಯ ಏನಾದರೂ ಒದಗಿಸ್ಕೊಡ್ಬೇಕು ಸರ್. ನಮ್ಗೆ ಮನೆ ಎಲ್ಲಿದ್ದಾರೋ, ಎಲ್ಲಿಲ್ಲ, ಗಿಡದಗಳಾದ ಗುಡಿಗಳಾಗಿದ್ದಾರೆ, ಬಾಡಿಗೆ ಬಡವರು ಗುರ್ತಿಲ್ಲ ಏನು ಸರ್, ಅನ್ನ ತಿನ್ನೋಂಗಿಲ್ಲ ಸರ್, ಅವ್ರು ಅನ್ನ ತಿಂತಾರೆ, ಅವ್ರು ಏನು ತಿಂತಿಲ್ಲ ಸರ್. ಅರ್ಥ ಮಾಡ್ಕೋಬೇಕು ಸರ್, ಬಡವರು ಏನನ್ನ ಎತ್ತಾಗ ಅರ್ಥ ಮಾಡ್ಕೋಬೇಕು. 2006 ನಡೆದಿದ್ದು ನೋಡಿ ಸರ್, ಇವತ್ತಿಗೆ ಯಾರು ಬಂದಿಲ್ಲ, ಎಲೆಕ್ಷನ್ ಪತ್ತಿ ಒಂದು ಬರ್ತದಾರೆ ಸರ್, ಎಲ್ಲ ಪಟ್ಟಿಯನ್ನು ಮಾಡ್ತಿದೀವಿ ಸರ್, ಒಬ್ರು ಬಂದಿಲ್ಲ. ಒಬ್ರು ಮನೆ ಅಂತ ಹೇಳ್ತೀವಿ, ಬಾಗಿಲೈತಂತ ಏನು ಹೇಳಿಲ್ಲ ಸರ್, ಯಾಕೆ ಕೇಳೋದಿಕ್ಕಿಲ್ಲ ಸರ್. ನಮ್ಮ ಎಲ್ಲೇ ಬಾಡಿ ಕೂಲಿ ಹೋಗ್ಬೇಕು ಸರ್, ಬಾಡಿ ಕಟ್ಟಿ ಮಕ್ಕಳು ಹೆಂಗ್ ಓದಿಸ್ಬೇಕು. ಇದೇ ವೇಳೆ ಪ್ರತಿಭಟನಾ ನಿರತರು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಆಗಮಿಸಿದ ಪೊಲೀಸರು ಪ್ರತಿಭಟನಾ ನಿರತರನ್ನು ಮನವೊಲಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಬಳ್ಳಿ.